ಕೇವಲ ಮೂಡ ಹಗರಣ ವಾಲ್ಮೀಕಿ ಹಗರಣ ಜೊತೆಯಲ್ಲಿ ಯಾವತ್ತೂ ಬರದೇ ಇರತಕ್ಕಂತ ಮಳೆ ಬಂದು ಆ ಸಂಕಷ್ಟದ ದಿನಗಳಲ್ಲಿ ಕ್ಷಣಗಣನೆಯಲ್ಲಿ ಸರ್ಕಾರ ಒಂದು ಸ್ವಲ್ಪವೂ ಕೂಡ ಅದನ್ನ ಪರಿಗಣಿಸದೇ ಇರತಕ್ಕಂತದ್ದು ಒಂದು ವಿಪರ್ಯಾಸ ಆಗಿದೆ ಮೂಡ ಹಗರಣ ಮತ್ತೆ ವಾಲ್ಮೀಕಿ ಹಗರಣ ಒಂದು ತಾತ್ವಿಕ ಅಂತಕ್ಕೆ ಬರ್ತಾ ಇದೆ ಕಾನೂನು ತನ್ನ ಕೆಲಸವನ್ನು ತಾನು ಮಾಡುತ್ತದೆ ಇವೆಲ್ಲವನ್ನೂ ನೋಡಿದಾಗ ರಾಜ್ಯದಲ್ಲಿ ಎನ್ಡಿಎಗೆ ಜನ ಒಲವನ್ನು ತೋರಿಸ್ತಾ ಇದ್ದಾರೆ ಎನ್ಡಿಎ ಪರವಾಗಿ ಜನ ಆಶೀರ್ವಾದ ಮಾಡುತ್ತಾರೆ ಅನ್ನೋ ನಂಬಿಕೆ ಇದೆ ಒಂದು ನಾನು ಇರಬಹುದು ಸಹೋದರ ಪ್ರತಾಪ್ ಸಿಂಹ ಇರಬಹುದು ಅಂದಿನ ಜಿಲ್ಲಾಧಿಕಾರಿಗಳಾದ ಸನ್ಮಾನ್ಯ ಅಭಿರಾಮ್ ಶಂಕರ್ ಅವರು ಇರಬಹುದು ಕ್ರಾಂತರಾಜ್ ಅವರು ಇರಬಹುದು ಮತ್ತೆ ನಮ್ಮ ಶಾಸಕರುಗಳು ಜಿಟಿ ದೇವೇಗೌಡರ ಆದಿಯಾಗಿ ನಮ್ಮ ರಾಮದಾಸ್ ಅವರು ಇದ್ದರು ಇವತ್ತು ಶ್ರೀವತ್ಸ ಅವರು ಬಂದಿದ್ದಾರೆ ನಾವು ಅವತ್ತೇನು ಮಾಡಿದ್ವಿ ಈ ನಗರಕ್ಕೆ ಒಂದು ಹೊಸ ಸ್ಥಾಯತೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕೋವಿಡ್ ಆದಮೇಲೆ ಅದನ್ನೆಲ್ಲವನ್ನು ಕೂಡ ಹರಾಜು ಮಾಡಿ ಬರ್ತಕ್ಕಂಥ ಹಣವನ್ನು ಇನ್ನೊಂದು ಬೆಂಗಳೂರು ಮಾಡಬೇಕು ಅನ್ನೋದು ಬಯಕೆ ನಂದಾಗಿತ್ತು ಅದ್ಯಾಕೋ ಈಡೇರಲಿಲ್ಲ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮೂಡ ಇಷ್ಟೊಂದು ಡೀಪಾಗಿ ಅವ್ಯವಸ್ಥೆ ಆಗಿದೆ ಅನ್ನೋದು ನಮ್ಮ ಗಮನಕ್ಕೆ ತಂದಿರಲಿಲ್ಲ ಅದರ ಬಗ್ಗೆ ನಾವು ಚಿಂತನೆ ಮಾಡಿರಲಿಲ್ಲ ಒಬ್ಬ ಕಾಂತರಾಜ್ ಅನ್ನೋ ಒಬ್ಬ ಕಮಿಷನರ್ ಇದ್ದರು ಸನ್ಮಾನ್ಯ ಕಮಿಷನರ್ ಅಲ್ಲ 7600 ಸೈಟ್ಗಳನ್ನು ಪತ್ತೆ ಮಾಡಿದರು ಸನ್ಮಾನ್ಯ ಅಭಿರಾಮ್ ಶಂಕರ್ ಅವರು ಈ ರಾಜ್ಯ ಕಂಡ ಒಬ್ಬ ಅಪರೂಪದ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಾಗಿದ್ದರು ಜಿಲ್ಲಾಧಿಕಾರಿಗಳು ಅವರಿಬ್ಬರು ಮಾಡಿದಂಥ ಒಂದು ದೊಡ್ಡ ಸಾಧನೆಗೆ ಇವತ್ತು ನಡ್ಕೊಂಡಿರ್ತಕ್ಕಂಥ ಬಂದಂಥ ಮುಂದೆ ಬಂದಂಥ ಅಧಿಕಾರಿಗಳು ಸರ್ಕಾರ ತುಂಬ ಕೀಳುಮಟ್ಟದಲ್ಲಿ ನಡ್ಕೊಂಡಿರೋದ್ರಿಂದ ಇಂಥ ಹಗರಣಗಳಾಗಿದೆ ಇದು ನಮ್ಮೆಲ್ಲರಿಗೂ ಕೂಡ ಒಂದು ರೀತಿ ತಲೆ ತಗ್ಸ್ತಕ್ಕಂಥದ್ದು ಸರ್ಕಾರ ಯಾವುದಿರ್ತದೆ ಮಾಡ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜನಪ್ರತಿನಿಧಿಗಳಿಗೆ ಇದ್ದಂಥ ಗೌರವ ಸಾಕಷ್ಟು ಕಡಿಮೆ ಆಗ್ತಾ ಇದೆ